ಇಲ್ಲಪ್ಪ, ಏ ಹುಣಸೂರಲ್ಲಿ ಹಲವಾರು ವಿಚಾರಗಳನ್ನ ಜಿಲ್ಲಾ ಮಂತ್ರಿ ಗಮನಕ್ಕೆ ತಂದಿದ್ದು, ಹಲವಾರು ವಿಚಾರಗಳನ್ನ ಡಿ ಸಿ ಗಮನಕ್ಕೆ ತಂದಿದ್ದು. ಅವ್ರು ಡಿ ಸಿ ಬಂದಾಗಲಿಂದನೂ ಬೈ ಕರ್ಟಿಸಿಗಾರರು ಇರೋ ಅಷ್ಟು ನಾಲ್ಕು ಜನ ಎಮ್ ಎಲ್ ಎಗಳನ್ನು ಅವ್ರು ಯಾರು ಅಂತ ನಾವು ಯಾರು ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಅವ್ರದೇ ಆದಂಥ ಭ್ರಮಾಲೋಕದಲ್ಲಿದ್ದಾರೆ, ಅವರೇ ಆದಂಥ ಡಿ ಸಿ ಇದ್ರೆ ಉಳಿದ ಅಂತ ಹೇಳಿದ್ದೀನಿ ಅವ್ರಿಗೆ. ನಾವು ಎಷ್ಟು ಸಲ ಮುಗ್ಧವಾಗಿ ಸುಮ್ಮನೆ ಯಾಕೆ ಮಾತಾಡಿದ್ರೆ ಎಲ್ಲಿ ತಪ್ಪಾಯ್ತದೋ ಅಂತ ಯೋಚನೆ ಮಾಡಿದೆ. ಇನ್ನು ಜನರೆಲ್ಲ ನಮಗೆ ತಿರ್ಕೊಂಡು ಬೈಬೇಕಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಶ್ರಮ ಇದೆಯಪ್ಪ, ನಾವು ಹಿಂಗೆಲ್ಲ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ, ಜಿಲ್ಲಾ ಆಡಳಿತಕ್ಕೆ ತರ್ತಾ ಇದ್ದೀವಿ ಅಂತ. ಪ್ರೋಟೋಕಾಲ್ ಪೂರಾ ಮಿಸ್ ಆಗೋಯ್ತು ಮೈಸೂರು ಜಿಲ್ಲೆಯಲ್ಲಿ. ಈಗ ನೋಡಿದ್ರಲ್ಲ, ಈಗ ನೀವು ಬೇಕಾದ್ರೆ ನಿಮ್ಮ ವಿಡಿಯೋ ಗಿಡಿಯೋ ನೀವು ಎಲ್ಲ ಒಂದು 15 ವರ್ಷದಿಂದ ಪ್ರೋಟೋಕಾಲಲ್ಲಿ ಇದ್ದೀರಿ. ವೇದಿಕೆ ಜಿಲ್ಲಾ ಮಂತ್ರಿ ಜನಪ್ರತಿನಿಧಿಗಳಿಗೆ ಇದು ತ್ರೈಮಾಸಿಕ ಸಭೆ. ಜಿಲ್ಲಾಡಳಿತನೇ ಕೂತ್ಕೊಂಡಿದೆ ಕೆಳಗೆ, ಯಾರಿಗೆ ಪ್ರಶ್ನೆ ಕೇಳೋದು? ಪ್ರಶ್ನೆ ಯಾರಿಗೆ ಕೇಳೋದು ಹೇಳಿ? ಪ್ರಶ್ನೆ ಯಾರು ಕೇಳ್ತಾರೆ? ನಾವಂತೂ ಇರೋದು ಜನರ ಹಿತಕ್ಕೆ ಏನೇನು ಮಾಡಿದ್ದೀವಿ ಕೇಳ್ತಾ ಇದ್ದೀವಿ. ಇಲ್ಲ ಜನ ನಮಗೆ ಬಿಡಲ್ವಲ್ಲ, ನಾವು ಜನದ ಋಣದಲ್ಲಿ ಇದ್ದೀವಿ. ಅವ್ರು ಯಾರು ಋಣದಲ್ಲಿ ಅವರೋ ಗೊತ್ತಿಲ್ಲ, ಅವರೇನೋ ಇದರಿಂದ ಆಕಾಶದಿಂದ ನೇರ ಉದ್ರವರೇನೋ ಗೊತ್ತಿಲ್ಲ. ಡಿ ಸಿ ಇನ್ಯಾರು ಆದರೂ ನಮ್ಗೆ ಅರ್ಥ ಆಗ್ತದೆ. ಬಟ್ ಅವರು ನಾನು ಹೇಳಿದ್ದೀನಿ ಈಗ ವೇದಿಕೆಯಲ್ಲಿ, ಅವ್ರು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ, ದ್ವೇಷ ಸಾಧನೆ ಸಾಧಿಸ್ಕೋಗ್ಲಿ. ಇದೆಲ್ಲ ಜಸ್ಟ್ ನಾನು ಹೇಳಿದ್ದೀನಿ ನೋಡಪ್ಪ, ಜನಹಿತ ಕಾಯುವ ಒಂದು ತಾಯಿ ಹೃದಯ ಇರೋಂಥ ಡಿ ಸಿಗಳು ಮೇಲಾಗಲಿ ಫೀಮೇಲ್ ಆಗಲಿ, ನಮ್ಗೆ ಮಹಾರಾಣಿ ಬೇಡ. ಇಬ್ಬರು ಮಹಾರಾಣಿಗಳು ಮೈಸೂರಲ್ಲಿ ಅವರೇ, ಪ್ರಮೋದಾದೇವಿ, ತ್ರಿಶಾಖಾದೇವಿ ಇದೆ, ಇನ್ನೊಬ್ಳು ಮಹಾರಾಣಿ ಬೇಡ. ಜನಹಿತ ಕಾಪಾಡುವಂಥ ಅಧಿಕಾರಿ ಬೇಕು ಅಂತ ಅಲ್ಲಿಗೆ ಬರ್ತೀನಿ. ಒಂದು ಬೈಟ್ ಈ ಕಡೆ ತಿರ್ಕೊಡಿ, ಒಂದು ಬೈಟ್ ಇವತ್ತು ಬೆಳಗ್ಗೆ ವಿಜಯ ಕರ್ನಾಟಕ ಅಂದ್ರೆ ಮದ್ವೆ ಬಗ್ಗೆ 26ನೇ ತಾರೀಕು ನಿಮ್ಗೆ ವಿಪರೀತ ಮದ್ವೆಗಳಿದೆ. ಹೌದು, ಏನ 100 ಮದ್ವೆ ಇದೆ, ಒಂದು 100 ಮದ್ವೆ ಮೇಲಿದೆ ಅವತ್ತು ಮದ್ವೆ. ಅವತ್ತು ಒಳ್ಳೆ ದಿನ ಅಂತ ಏನ ಶುಭ ದಿನ ಇರಬೇಕು, ವಿಪರೀತ ಕಾರ್ಯಕ್ರಮ ಇದೆ. ಏನ್ ಮದ್ವೆ ಅಂತ ಮದ್ವೆಗಳು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಇನ್ವಿಟೇಷನ್ಸ್ ಅಷ್ಟು ಬಂದಿದೆ, ಗೃಹ ಪ್ರವೇಶಗಳಿದೆ, ಶುಭ ದಿನ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಸಾಧ್ಯ ಅಷ್ಟು ಅಟೆಂಡ್ ಮಾಡ್ಬೋದು. ಇನ್ನು ಈಗ ಮೊನ್ನೆನೂ ಹೆಚ್ಚು ಕಮ್ಮಿ 27 ಮದುವೆ ಆಯಿತು, ನಮ್ಮ ಗೃಹ ಪ್ರವೇಶ ಆಯಿತು, ಒಂದು 21ಕ್ಕೆ ಹೋದೋ, ಒಂದು 5-6ಕ್ಕೆ ಹೋಗಿಲ್ಲ, ಬೇಜಾರು ಮಾಡ್ಕೊಂಡವ್ರೆ. ಏನು ಜನಪ್ರತಿನಿಧಿಗಳ ಕತೆ, ಇವರು ಅಷ್ಟೇ ಒಂದು 7-8 ಅಟೆಂಡ್ ಮಾಡಿದ್ರು. ಸರಿಯಾಗಿ ಮಾತಾಡಿದ್ನಪ್ಪ ಗುರು, ಆಮೇಲೆ ಬರ್ತೀನಿ.